ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಪುತ್ರಿಗೆ ಇದೀಗ ಕಂಕಣ ಭಾಗ್ಯ ಒಲಿದು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀರಿ. ದಿವಂಗತ ಸಿದ್ಧಾರ್ಥ ಹೆಗಡೆ ಮಗ ಅಮರ್ತ್ಯ ಹೆಗಡೆ ಜೊತೆಗೆ ಡಿಕೆಶಿ ಮಗಳ ಮದುವೆ ನಡೀತಾ ಇದೆ ಎನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಮದುವೆ ಮಾತುಕತೆ ಈಗಾಗಲೇ ಮುಗಿದಿದೆಯಂತೆ. ಲಾಕ್ಡೌನ್ ಮುಗಿದ ನಂತರ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ನಡೆಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಡಿಕೆಶಿ ಮತ್ತು ಸಿದ್ಧಾರ್ಥ ಇಬ್ರು ಕೂಡ ಬಿಸಿನೆಸ್ ಪಾರ್ಟ್ನರ್ ಆಗಿದ್ರು. ಈ ಹಿಂದೆ ಎರಡೂ ಕುಟುಂಬಗಳ ನಡುವೆ ಮದುವೆ ಮಾತುಕತೆ ಕೂಡ ಆಗಿತ್ತು. ಅದರಂತೆ ಇದೀಗ ಮದುವೆ ನಡೀತಾ ಇದೆ. ಲಾಕ್ಡೌನ್ ಮುಗಿದ ನಂತರ ನಿಶ್ಚಿತಾರ್ಥ ನಡೆಯಲಿದೆ ಎನ್ನುವಂತ ಮಾಹಿತಿಯೂ ಕೂಡ ಇದೀಗ ಸಿಗ್ತಾ ಇದೆ. ಸಿದ್ಧಾರ್ಥ ಹೆಗಡೆ ಇತ್ತೀಚೆಗಷ್ಟೇ ವಿಧಿವಶರಾಗಿದ್ರು. ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗೋದಿಕ್ಕೆ ಶುರುವಾಗಿತ್ತು. ನಿಜವಾಗ್ಲೂ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದ್ರೂ ಆಗಿತ್ತಾ ಅಂತ ಹೇಳಿ ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಪುತ್ರಿ ಅದೇ ರೀತಿಯಾಗಿ ಸಿದ್ಧಾರ್ಥ ಹೆಗಡೆ ಪುತ್ರ ಅಂದ್ರೆ ಎಸ್ ಎಂ ಕೃಷ್ಣ ಮೊಮ್ಮಗ ಇವರಿಬ್ಬರ ನಡುವೆ ಮದುವೆಗೆ ಈಗಾಗಲೇ ಸಿದ್ಧತೆಗಳು ನಡೆದಿದೆಯಂತೆ.